ಸರ್, ಈಗ ಬರ್ತಡೇ ಇದೆ, ಕಳೆದ ಎಷ್ಟು ಅವ್ರದ್ದು ಬರ್ತಡೇ ಇದೆ ಭಾಳಷ್ಟು ತಾವು ಕೂಡ ಇವತ್ತು ಎಲ್ಲರಿಗೂ ಹೇಳಿದ್ರೆ ಅಭಿನಂದನೆ. ಹೌದು, ಕಟ್ಟಡ ಹಾಕ್ಬಿಡಿ ಅದು ಜಸ್ಟ್ ನೋಡಿ. ಒಂದೊಂದ್ಸಲ ಒಂದು ಅಚ್ಚುಕಟ್ಟಾಗಿ ನಾನು ತುಂಬ ಲಿಮಿಟೆಡ್ ಆಗಿ ಮಾಡೋದಕ್ಕೆ ಹೇಳಿರುವಂಥದ್ದು, ಇವತ್ತು ಕೇವಲ ದೇವಸ್ಥಾನಗಳು ಮತ್ತು ಕಾರ್ಯಕರ್ತರ ಜೊತೆಯಲ್ಲಿ ಬಿಟ್ಟರೆ ಸಾರ್ವಜನಿಕವಾಗಿ ಯಾವುದೇ ಕಾರ್ಯಕ್ರಮಗಳು ನಾನು ಮಾಡಿಲ್ಲ. ಅದು ಆ ಕಾರಣಕ್ಕೆ ಸರ್, ಈಗ ತಾವು ಒಂದು ಕಡೆ ಆಂಜನೇಯ ಡೆವಲಪ್ಮೆಂಟ್ ಮಾಡ್ತಾರೆ, ಆದರೆ ಇದೀಗ ರಾಮ ಮಂದಿರ ಹೆಸರಲ್ಲಿ ರಾಜಕೀಯ ಏನಂತಂದರೆ ಕಾಂಗ್ರೆಸ್ ಅವರಿಗೆ ಆಹ್ವಾನ ಕೊಟ್ಟರು ಕೂಡ ನಾವು ಹೋಗಲ್ಲ ಅಂತ ಹೇಳಿರುವಂತೆ ರಾಮ ಮಂದಿರ ಉದ್ಘಾಟನೆ ಏನು ನೋಡಿ. ಅದು ನಾನು ಅವ್ರ ಬಗ್ಗೆ ಏನು ಭಕ್ತಿ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಭಗವಂತನ ಭಕ್ತಿಯನ್ನು ಯಾರು ಕೂಡ ಫೋರ್ಸ್ ಮಾಡಿ ನೀವು ದೇವ್ರನ್ನ ಹೀಗೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಹೇಳಲಿಕ್ಕಾಗಲ್ಲ. ಸೊ ಅವರವರ ಮನಸ್ಸಾಕ್ಷಿಗೆ ಭಕ್ತಿ ಅನ್ನೋದು ಅವರಿಗೆ ಬರಬೇಕದು. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡೋದು ವೇಸ್ಟ್. ವಿಶೇಷವಾಗಿ ತಾವೊಂದು ಇದು ಮಾಡ್ತಾ ಇದ್ದಾರೆ ಇಲ್ಲಿಂದ ಜಲ ತೆಗೆದುಕೊಂಡು. ಹೌದು, ಅಂದರೆ ಇವತ್ತು ನಾನು ಈಗಾಗಲೇ ಹೇಳಿದ್ದೀನಿ, ನಾನು ಅದನ್ನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾಳೆ 22ನೇ ತಾರೀಕು ನಾನು ಹೇಳ್ತೀನಿ, ಇಲ್ಲ ವಿವರವಾಗಿ ಹೇಳ್ತೀನಿ ನಾನು. ಅದ್ರ ಜೊತೆಗೆ ಸರ್, ಈಗ ಆಂಜನೇಯ ಹೇಳ್ತೀವಿ ವಿಚಾರದಲ್ಲಿ 10 ವರ್ಷ BJP MP ಇದ್ರು ಕೂಡ ಏನು ಡೆವಲಪ್ಮೆಂಟ್? ಹೌದು ನೋಡಿ, ಅದನ್ನು ನಾನು ಹೇಳಬೇಕು ಅಂತಂದರೆ ನಿಮಗೆ ಈ 10 ವರ್ಷದಲ್ಲಿ ಅದ್ಭುತಗಳು ಮಾಡ್ಬೋದಾಗಿತ್ತು. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ತೊಗೊಂಡಿದ್ದ ಮೇಲೆ ಮೊದಲ ಪಾರ್ಲಿಮೆಂಟ್ ಸೆಷನ್ಸಲ್ಲೇ ಶ್ರೀರಾಮಚಂದ್ರ ಇಡೀ ಭರತ ಭೂಮಿಯಲ್ಲಿ ಅವರು ಎಲ್ಲೆಲ್ಲಿ ಓಡಾಡಿದರು ಅದನ್ನೆಲ್ಲ ಕೂಡ ಒಂದು ಸರ್ಕ್ಯೂಟ್ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ, ಅಂಜನಾದ್ರಿ ಕಾರಿಡಾರ್, ಶಬರಿ ಕಾರಿಡಾರ್ ಅಂತೇಳಿ ಸಾಕಷ್ಟು ಇಡೀ ದೇಶದಲ್ಲಿ ಅವರು ಎಲ್ಲೆಲ್ಲಿ ಓಡಾಡಿದರು, ಪಂಚವಟಿ, ಭದ್ರಾಚಲ, ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕನ್ನೋದಿತ್ತು. ಕಳೆದ 10 ವರ್ಷಗಳಿಂದ ಕೂಡ ನಮ್ಮ ಸಂಸದರಾಗಿರುವಂಥ ಕರಡಿ ಸಂಗಣ್ಣವರಾಗಲಿ ಮತ್ತು ಅವರು ಶಕ್ತಿ ಸಾಲಲಿಲ್ಲನೋ ಅಥವಾ ಈ ಭಾಗದ ಶಾಸಕರ ಶಕ್ತಿ ಮತ್ತು ಅವರು ಉಪಯೋಗಿಸಿ ಅಥವಾ ಸರಿಯಾಗಿ ಕೇಂದ್ರದ ದೃಷ್ಟಿಗೆ ಇವರು ಗಮನಕ್ಕೆ ತಗೊಂಡೋಗಿಲ್ಲನೋ ನನಗಂತೂ ಗೊತ್ತಿಲ್ಲ. ಆದರೆ ನಾನಂತೂ ಪ್ರಾಮಾಣಿಕವಾಗಿ ಅಂಜನಾದ್ರಿ ಅಭಿವೃದ್ಧಿ ಬಗ್ಗೆ ನನ್ನ ಕನಸಿಗೆ ಅನುಗುಣವಾಗಿ ಆ ಹನುಮಂತನ ಆಶೀರ್ವಾದದಿಂದ ಒಂದು ಒಳ್ಳೆ ಪ್ರಮಾಣದಲ್ಲಿ ನಾನು ಅಭಿವೃದ್ಧಿ ಮಾಡ್ತೀನಿ. ಇತಿಹಾಸ ಸೃಷ್ಟಿ ಮಾಡಿಬಿಟ್ರಿ ಸರ್. ಹೌದು, ಲೋಕಸಭಾ ಚುನಾವಣೆ ಬರುತ್ತೆ, ಏನು ಇತಿಹಾಸ ಸೃಷ್ಟಿ ಆಗುತ್ತೆ? ಖಂಡಿತವಾಗ್ಲೂ ಕೂಡ ಪಾರ್ಲಿಮೆಂಟಲ್ಲಿ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಕೆಲಸ ನಡೀತಾ ಇದೆ. ಹಾಗಾಗಿ ನನಗಂತೂ ಆತ್ಮವಿಶ್ವಾಸ ಇದೆ, ಈ ಬಾರಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಡೆಯಿಂದ ನಮ್ಮ ಕೊಪ್ಪಳದ ಧ್ವನಿ ಖಂಡಿತವಾಗ್ಲೂ ಕೂಡ ದಿಲ್ಲಿಯ ಲೋಕಸಭೆಯಲ್ಲಿ ಕೇಳಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಕೊಪ್ಪಳದಲ್ಲಿ ಕ್ಯಾಂಡಿಡೇಟ್ ಆಗುತ್ತೆ? ಹೌದು. ಥ್ಯಾಂಕ್ ಯು ಸರ್.